ಇದು ಆಕಾಶವಾಣಿ ದಿನಕರ ಚುಟುಕ. ದಿನಕರ ದೇಸಾಯಿ ಚೌಪದಿಗಳ ಚೆನ್ನುಡಿ. ಪ್ರಸ್ತುತಿ ಡಾಕ್ಟರ್ ಶ್ರೀಪಾದ ಶೆಟ್ಟಿ. ಈ ಜಮೀನಿಗೆ ಅರ್ಧ ಲಕ್ಷ ಕಿಮ್ಮತ್ತು. ಸಚಿವ ನೀಡಿದ್ದು ರೂಪಾಯಿ 30. ಇದು ಕಟ್ಟುಕತೆಯಲ್ಲ, ಹುಸಿ ಎನ್ನಬೇಡ. ಇದಕ್ಕೆನ್ನುವರು ಜನರು ಮಂತ್ರಿಯ ಪವಾಡ. ಗೆಳೆಯರೇ, ಗೆಳತಿಯರೇ, ಸರ್ಕಾರಿ ಭೂಮಿ ಮಾರಾಟ ಹೇಗೆ ನಡೀತಾ ಇದೆ ಎಂಬ ಬಗ್ಗೆ ದಿನಕರರು ಬಹಳ ಹಿಂದೆ ಚುಟುಕು ಬರೆದು ನಮ್ಮನ್ನು ಎಚ್ಚರಿಸಿದ್ದಾರೆ. ಇವತ್ತು ಅದು ಅತಿಯಾಗಿದೆ, ಮಿತಿ ಮೀರಿದೆ. ಗೆಳೆಯರೇ, ನಿಮಗೆ ಸ್ವಂತ ಮನೆ ಇದೆಯಾ? ಮತ್ತೆ ಎಷ್ಟು ಸೈಟ್ ಮಾಡಿದ್ದೀರಿ? ಸರ್ಕಾರದಿಂದ ಪಡೆದದ್ದೆಷ್ಟು? ಖಾಸಗಿಯಾಗಿ ಖರೀದಿಸಿದ್ದೆಷ್ಟು? ಹೀಗೆ ಕೇಳಿದ್ರೆ ನೀವು ಉತ್ತರ ಕೊಡ್ತೀರಾ? ಯಾರಪ್ಪ ಇವರು? ಇನ್ಕಮ್ ಟ್ಯಾಕ್ಸ್ನವರಾ, ACBಯವರಾ ಎಂದು ಕಂಗಾಲಾಗ್ತೀರಿ ತಾನೆ. ಸ್ವಾಮಿ, ಮನೇನೇ ಇಲ್ಲದೇನೆ ಫುಟ್ಪಾತ್ನಲ್ಲಿ ಇಡೀ ಜೀವನ ಕಳೀತಿರೋ ಎಷ್ಟೋ ಜನ ಇದ್ದಾರೆ ಗೊತ್ತಾ? ಆದರೆ ಅವರೆಲ್ಲ ಮತದಾರರ ಗುರುತಿನ ಚೀಟಿ ಪಡೆದವರು. ಚುನಾವಣೆ ಬಂದಾಗ ಮಾತ್ರ ಅವರಿಗೆ ಪ್ರಾಣ ಸಂಚಾರವಾಗುತ್ತದೆ. ಚುನಾವಣೆ ಬಳಿಕ ಅವರು ನೆರೆಯ ಬಂದು ಇಳಿದು ಹೋದ ನದಿಯಂತೆ ಸೊರಗಿ ಹೋಗುತ್ತಾರೆ. ಮಂತ್ರಿಗಳು ಅಷ್ಟೇನೂ ಬುದ್ಧಿವಂತರಾಗಿ ಉಳಿದಿಲ್ಲ. ಆದರೆ ಆಸ್ತಿ ಗಳಿಸುವಲ್ಲಿ, ಬಂಗಾರ ಮಾಡುವಲ್ಲಿ, ಮುಂದಿನ ಚುನಾವಣೆಯಲ್ಲಿ ಜನರನ್ನು ಬೇಸ್ತು ಬೀಳಿಸಿ ಮತ ಪಡೆಯುವಲ್ಲಿ ಅವರು ಬುದ್ಧಿವಂತರಾಗಿದ್ದಾರೆ. ಇಂದು ಜನ ಆಸ್ತಿ ಮಾಡುವುದರ ಹಿಂದೆ ಬಿದ್ದಿದ್ದಾರೆ. ಅದಕ್ಕಾಗಿ ಶತಾಯುಗತಾಯ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಆಸ್ತಿಯನ್ನು ಸ್ವಂತದ್ದಾಗಿಸಿಕೊಳ್ಳುವುದು ಹರ ಸಾಹಸವೇ ಆಗಿದೆ. ಆದರೆ ಇಂಥ ಕೆಲಸದಲ್ಲಿ ಸಚಿವರು ತುಂಬ ಹುಷಾರು. ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬ ತಂತ್ರವನ್ನು ಹೇಳಿಕೊಡಲು ಅಧಿಕಾರಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಬ್ರೋಕರುಗಳು ಪೈಪೋಟಿ ನಡೆಸಿರುತ್ತಾರೆ. ಈ ಜಮೀನಿಗೆ 50,000 ರೂಪಾಯಿ ಕಿಮ್ಮತ್ತು. ಆದರೆ ಸಚಿವರು ಕೊಟ್ಟದ್ದು ಕೇವಲ 30 ರೂಪಾಯಿ. ಇದು ಕಟ್ಟುಕತೆಯಲ್ಲ, ಇದನ್ನು ಸುಳ್ಳು ಎಂದು ಹೇಳಬೇಡ. ಜನರು ಇದನ್ನೇ ಮಂತ್ರಿಯ ಪವಾಡ ಎನ್ನುವರು. ಬಡವರದು ದುಡಿಯುವ ಮತ್ತು ದುಡಿಮೆಯ ಹಣವನ್ನು ತಂದು ಉಣ್ಣುವುದರಲ್ಲಿಯೇ ಬದುಕು ಮುಗಿದು ಹೋಗುತ್ತದೆ. ಬೆಳಿಗ್ಗೆ ಕೆಲಸಕ್ಕೆ ಹೊರಟರು, ಅವರು ಮನೆಗೆ ಬಂದು ಸೇರುವುದು ಸಂಜೆ ಆದ ಮೇಲೆ. ಬಹಳಷ್ಟು ಕಡೆ ಇದೇ ಪದ್ಧತಿ ಇದೆ. ಆದ್ದರಿಂದ ಅವರಿಗೆ ಮತ್ತೆ ಯಾವುದರ ಬಗ್ಗೂ ಚಿಂತೆ ಮಾಡಲು ಪುರುಸೊತ್ತಿಲ್ಲ. ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದ ತೊಂದರೆ ಇದ್ದಲ್ಲಿ ಮಾತ್ರ ಅವರ ಕೆಲಸಕ್ಕೆ ರಜೆ. ಆದ್ದರಿಂದ ಅವರಿಗೆ ಆಸ್ತಿ ಒಡವೆ ಮಾಡಲಿಕ್ಕೆ ಬಿಡುವೇ ಇಲ್ಲ. ಆದರೆ ಜನರೆಲ್ಲ ಮತ ನೀಡಿ ಆಯ್ಕೆ ಮಾಡಿ ಮಂತ್ರಿಗಳಾದ ಮಹಾರಾಯರು ಸರ್ಕಾರಿ ಭೂಮಿಯ ಮಾರಾಟದಲ್ಲಿ ತಾವೇ ಮೇಲುಗೈ ಸಾಧಿಸ್ತಾರೆ. ಆದ್ದರಿಂದ 50,000 ಕಿಮ್ಮತ್ತಿನ ಸರ್ಕಾರಿ ಭೂಮಿಯನ್ನು ಕೇವಲ 30 ರೂಪಾಯಿ ಪಾವತಿಸಿ ತಮ್ಮದಾಗಿಸಿಕೊಳ್ಳುತ್ತಾರೆ. ಇದು ಕಟ್ಟುಕತೆಯೂ ಅಲ್ಲ, ಇದು ಮಂತ್ರಿಗಳ ಪವಾಡ ಎಂದು ದಿನಕರ್ ದೇಸಾಯಿ ಒತ್ತಿ ಹೇಳಿದ್ದಾರೆ. ಇದು ಸರಿಯಾದ ರೀತಿಯಲ್ಲ, ಸಾಧು ಮಾರ್ಗವೂ ಅಲ್ಲ. ಆದರೆ ಜನರಿಗೆ ಹೇಗೆ ಹೇಗೋ ಮಾಡಿ ಹಣ ಗಳಿಸಿದವರು, ಅಧಿಕಾರ ಹಿಡಿದವರು ದೊಡ್ಡವರಾಗಿ ಕಾಣುತ್ತಾರೆ. ಅಂಥವರನ್ನು ಜನರೇ ದೊಡ್ಡವರಾಗಿ ಮಾಡುತ್ತಾರೆ. ಇದು ಇಂದಿನ ಕಟು ವಾಸ್ತವ. ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಎಂಬ ಮಾತೊಂದಿದೆ. ಅಂಥವರಿಗೆ ಭೋಪರಾಕು ಹಾಕುವವರ ಗುಂಪಿನಲ್ಲಿ ನಾವು ಇರಬಾರದು. ದೇಸಾಯಿ ಮನೆತನದಿಂದ ಬಂದ ದಿನಕರ್ ದೇಸಾಯಿ ಅವರು ಆಸ್ತಿಯನ್ನು ಮಾಡಲಿಲ್ಲ, ಸ್ವಂತಕ್ಕೆ ಒಂದಿಷ್ಟನ್ನೂ ಇಟ್ಟುಕೊಳ್ಳಲಿಲ್ಲ. ಗಾಂಧೀಜಿ, ಲೋಹಿಯಾ, ವಿನೋಬಾ ಭಾವೆ, ತಕ್ಕರ್ ಭಾಪ, ಗೋಪಾಲಕೃಷ್ಣ ಗೋಖಲೆ, ಪಂಡಿತ ಹೃದಯನಾಥ ಕುಂಜರು, MN ಜೋಶಿ ಅವರಂತಹ ಹಿರಿಯರು ತೋರಿದ ಆದರ್ಶದ ದಾರಿಯಲ್ಲಿ ದಿನಕರರು ನಡೆದರು. ಚಿಲ್ಲರೆ ಸ್ವಭಾವದ ಮಂತ್ರಿಗಳು ಮಾತ್ರ ಆಸ್ತಿ ಮಾಡುವ ಬೂಟಾಟಿಕೆಯನ್ನು ಕಂಡು ಚೌಪದಿಯಲ್ಲಿ ಅವರು ಲೇವಡಿ ಮಾಡಿದರು. ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಆಸ್ತಿ ಹಕ್ಕು ಎಲ್ಲ ಪ್ರಲೋಭನೆಗಳಿಗೆ ಮೂಲ ಎಂದು ಹೇಳಿದ. ತಮ್ಮ ಮೂಲ ಧ್ಯೇಯದ ವೈಪರೀತ್ಯದಿಂದಲೇ ಎಲ್ಲ ತೆರನ ಸರ್ಕಾರಗಳು ಅಳಿದು ಹೋಗುವಂತಿರುತ್ತದೆ ಎಂದು ವಿಲ್ ಡ್ಯುರಾಂಟ್ ಹೇಳಿದ ಮಾತು ನೆನಪಾಗುತ್ತದೆ. ಈ ಜಮೀನಿಗೆ 50,000 ಕಿಮ್ಮತ್ತು. ಸಚಿವ ನೀಡಿದ್ದು ರೂಪಾಯಿ 30. ಇದು ಕಟ್ಟುಕತೆಯಲ್ಲ, ಹುಸಿ ಎನ್ನಬೇಡ. ಇದಕ್ಕೆನ್ನುವರು ಜನರು ಮಂತ್ರಿಯ ಪವಾಡ. ದಿನಕರ ಚುಟುಕ, ದಿನಕರ ದೇಸಾಯಿ ಚೌಪದಿಗಳ ಚೆನ್ನುಡಿ. ಪ್ರಸ್ತುತಿ ಡಾಕ್ಟರ್ ಶ್ರೀಪಾದ ಶೆಟ್ಟಿ. ಇದು FM ಕನ್ನಡ ಕಾಮಾಕಾಶವಾಣಿ, FM ರೇಡಿಯೋ 101.3 MHz. ಮ್ಯೂಸಿಕಲಿ ಯೋರ್ಸ್.